ನನ್ನ ಹೆಸರು ಲಕ್ಷ್ಮಿ ನನ್ನ ತೆಗುಪ್ಪ ನನ್ನ ಹೆಸರು ದೇವಮ್ಮ ಅಂತ ಗ್ರಾಮದವರು ನಾವು ಮತ್ತೆ ಹೊಸ ಸಂಘದವರು ಎಲ್ಲರೂ ಒಟ್ಟು ಇಡೀ ಗ್ರಾಮನ ಸೇರಿಸ್ಕೊಂಡು ನಮ್ಮ ಮಾಹಿತಿ ಊರಿಗೆ ತಗೊಂಡ್ಬಂದ್ವಿ ಜನ ಮೆಂಬರ್ಗಳು ನಾವು ಸೆಕಿನ ಕೂಸಿ ತಿಂಗಳಿಗೊಂದ್ಸರಿ ಎಂ ಸಿ ಮಾಡಿ ಅದರಲ್ಲಿ ಅವಳು ಮಾ ಹೋಗಿ ಊರಿಗೆಲ್ಲ ಪ್ರಚಾರ ಮಾಡವಳ ಹಳ್ಳಿಗೆ ಅಥವಾ ನಮ್ಮ ಊರಿನಲ್ಲಿ ಏನು ಮಾಹಿತಿ ಕೊಟ್ಟವಳೆ ನಮ್ಮ ಸಂಘದಲ್ಲಿ ಕೊಡ್ತಾವಳ ಇಲ್ವಾ ಅನ್ನೋದನ್ನ ಎಲ್ಲ ಚೆಕ್ ಮಾಡಿರ್ತೀವಿ ಭಯ ಕೆಲಸ ಮಾಡೋಕೆ ಅವಳಿಗೆ ನಾವು ಜೊತೆಗೆ ಸೇರಿಸ್ಕೊಂಡು ನಾವು ಅವಳಿಗೆ ಧೈರ್ಯ ತುಂಬಿ ಆಮೇಲೆ ಸೇರಿಂದ್ಬಿಟ್ಟು ಹೋಗೋ ಹೋಗೋತರ ಆದ್ಲು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ಲು ಸಂಘ ಸೇರ್ಕೊಂಡು ಸಂಘದ ಮಹಿಳೆಯರು ನಿಜಲ್ಲೂ ಒಂದು ಒಳ್ಳೆ ಊರ್ಗ್ ಉಪಯೋಗ ಮಾಡಿದ್ದಾರೆ ನಿಜಲೋ ಆ ಸಂಘ ಸೇರ್ಕೊಳ್ಳೋದ್ರ ನಾವು ಗಂಡಸರುಗಳು ನಾವು ತಲೆ ಬಾಗ್ಬೇಕಾಯ್ತಿದೆ ಅಷ್ಟು ದೊಡ್ಡ ದೊಡ್ಡ ಸಾಧನೆಗಳ ಕೆಲಸಗಳನ್ನ ಅಂತ ಹೇಳಿ ತುಂಬಾ ಖುಷಿ ಪಡ್ತಾರೆ ಅದೇನಿಗ ಜನಗಳೆಲ್ಲ ಫೋಟೋ ಓಡಿಸಬೇಕಾರೆ ಒಂದು ಫಸ್ಲು ಪಾಣಿ ಆಸ್ತಿ ಬಗ್ಗೆ ಏನಾರ ತಗೋಬೇಕಾದ್ರೆ ಅವರು ಬಸ್ ಚಾರ್ಜ್ ಹಾಕೊಂಡು ಕ್ಯಾರ ನಗರಕ್ಕೆ ಹೋಗ್ಬೇಕಿತ್ತು ಅಲ್ದರೆ ಹುಣಸೂರು ತಾಲೂಕ್ ಆಫೀಸ್ ಹೋಗ್ಬೇಕಾಗಿತ್ತು ಅದನ್ನೆಲ್ಲ ಇಲ್ಲೇ ತಗೋತಾರೆ ತಗೋತಾರೇ ಜನಗಳು ಊರಿಗೂ ಉಪಕಾರ ಇದೆ ನಮ್ಮ ಸಂಘದವ್ರಿಗೂ ಅದರಿಂದ ಉಪಕಾರ ಇದೆ ಅದಕ್ಕೋಸ್ಕರ ನಾವು ಕೇಂದ್ರ ಮಾಡಿಕೊಂಡಿದೇ ನನ್ನ ಹೆಸರು ತಾರಾ ನಮ್ಮೂರು ಹೊಸವರಂಚಿ ನಾನು ಹೊಸವಾರಂಚಿಲಿ ನಮ್ಮ ಮಾಹಿತಿ ಕೇಂದ್ರದಲ್ಲಿ ಸರಿ ಕೆಲಸ ಮಾಡ್ತಾ ಇದೀನಿ ಅಲ್ಲಿ ನಮ್ಮ ಮಾಹಿತಿ ಕೇಂದ್ರ ಹೊಸವಾರಂಚಿಲ್ ಇದೆ ಅಂದ್ರೆ ಅಕ್ಕಪಕ್ಕದ ಹಳ್ಳಿಗಳನ್ನ ನಾಲ್ಕಳ್ಳಿಗಳನ್ನ ಹಳ್ಳಿಗಳನ್ನ ಔಟ್ರೀಚ್ ಅಂತ ಆಯ್ಕೆ ಮಾಡ್ಕೊಂಡಿದ್ದಾರೆ ಇಂತ ಹಳ್ಳಿಗಳಿಗೂ ನಮ್ಮ ಕೇಂದ್ರದಲ್ಲಿ ಬರೋ ಮಾಹಿತಿ ಹೋಗಬೇಕು ಅನ್ನೋ ಒಂದು ಕಾರಣಕ್ಕೆ ಆ ಹಳ್ಳಿಗಳನ್ನ ಆಯ್ಕೆ ಮಾಡ್ಕೊಂಡವ್ರೆ ತಾಲೂಕಲ್ಲಿ ಒಂದು ಇಪ್ಪತ್ತೊಂಬತ್ತು ಇಲಾಖೆಗಳಿದ್ದಾವೆ ಅಂದ್ರೆ ಆ ಇಲಾಖೆಯಲ್ಲಿ ಏನೇನು ಮಾಹಿತಿ ಸಿಗುತ್ತೋ ಅದನ್ನ ನಾವು ಗ್ರಾಮದವ್ರಿಗೆ ತಿಳಿಸ್ತೀವಿ ಒಂದು ಊರಲ್ಲಿ ಏಳೆಂಟು ಸಂಘ ಇದ್ದಾವೆ ಅಂದ್ರೆ ಎಂಟು ಸಂಘಗಳಿಗೆ ಮಾಹಿತಿ ತಿಳಿಸ್ಬಿಟ್ರೆ ಇಡೀ ಗ್ರಾಮಕ್ಕೆ ತಿಳಿದಂಗೆ ಯಾಕೆಂದ್ರೆ ಪ್ರತಿಯೊಬ್ಬರು ಮನೇಲಿ ಸಂಘ ಮಹಿಳೆಯರಿದ್ದಾರೆ ಈಗ ಈ ಮಹಿಳಾ ಸಂಘ ಇರೋದ್ರಿಂದ ಈ ಎಲ್ಲಾ ಸವಲತ್ತು ನಮ್ಮವ್ರಿಗೆ ಬಂದಿರೋದಕ್ಕೆ ನಾವು ತುಂಬಾ ಖುಷಿ ಪಡ್ತೀವಿ ನಾವು ಹೊಸ ವಾರಂಚಿ ಜಯಲಕ್ಷ್ಮಿ ಮಾಹಿತಿ ಕೇಂದ್ರ ಅಂತಂದ್ರೆ ಮಾಹಿತಿಲಿ ಏನು ನಮ್ಮ ತಾಲೂಕಲ್ಲಿ ಮಾಹಿತಿಗಳು ಸಿಗ್ತವೆ ನಮ್ಗೆ ಉದ್ಯೋಗಗಳು ಏನೆಲ್ಲ ಸಿಕ್ತವೆ ಬಡವ್ರಿಗೆ ಏನ್ ಸಹಾಯ ಸಿಕ್ಕೇ ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಕೇಂದ್ರ ಇದ್ರೆ ಅವರು ಪಡ್ಕೊ ಬಂದಿ ಅದನ್ನ ತಿಳ್ಕೊ ಬಂದಿ ನಮ್ಮ ಹಳ್ಳಿಗಳ್ಗೆ ಸಂಘಗಳ್ಗೆ ಇತರ ಇರೋಂತ ಜನಗಳ್ಗೆಲ್ಲ ಕೊಡೋಂತ ಮಾಹಿತಿ ಕೇಂದ್ರ ಇದೆ